ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳಾಗಿತ್ತು ವಿಡಿಯೋನ ಮಾಡಿ. ನಾನು ಇವತ್ತು ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಕಳ್ಸಕ್ಕೆ. ಇವತ್ತು ನಾನು ಮಕ್ಕಳ ಎಲ್ಲಾ ಕ್ಷೇತ್ರಗಳ ಬೆಳವಣಿಗೆ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಅಂದೆ. ಶುರು ಮಾಡೋದಕ್ಕಿಂತ ಮೊದಲು ಒಂದು ನೆನಪಕ್ಕೆ ಬರುತ್ತೆ, ನಾನು ಗಾಂಧೀಜಿ ಅವರು ಹೇಳಿದ್ದು, ಶಿಕ್ಷಣ ಅನ್ನೋದು ಮಕ್ಕಳಿಗೆ ಅತ್ಯುತ್ತಮವಾದ ಅವರ ಒಂದು ಏನು ಕಲೆ ಇರುತ್ತೋ ಅದನ್ನ ಆಚೆ ತರವಾಗಿರಬೇಕು. ಅದು ಆಚೆ ತರವಾಗಿರಬೇಕು ಅಂದ್ರೆ ಹೇಗಿರಬೇಕು, ಅವರ ಸಂಪೂರ್ಣ ಬೆಳವಣಿಗೆಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಇವಾಗ ಈ ರೀತಿ ಶಿಕ್ಷಣ ಮಕ್ಕಳು ಕೊಡಬೇಕು ಅಂದ್ರೆ ಅವರ ಸಂಪೂರ್ಣ ಬೆಳವಣಿಗೆ ಹೇಗಿರಬೇಕು ಅಂತ ತಿಳ್ಕೊಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಫಸ್ಟ್ ಮೊದಲನೇದಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಯಾವ್ಯಾವ ಕ್ಷೇತ್ರಗಳಿದೆ ಅಂತ ಇವತ್ತು ನೋಡೋಣ. ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಹುಟ್ಟಿದಾಗ್ಲಿಂದ 8 ವರ್ಷದವರೆಗೂ ಅವರ ಬೆಳವಣಿಗೆ ಹೇಗಿರುತ್ತೆ, ಹೇಗೆ ಅದಕ್ಕೆ ಆ ಬೆಳವಣಿಗೆ ಚೆನ್ನಾಗಾಗೋದಕ್ಕೆ ನಾವು ಯಾವ ರೀತಿ ಸಹಕಾರಗಳು ಕೊಡಬೇಕು ಅನ್ನೋದ್ರ ಬಗ್ಗೆನೂ ಇನ್ನು ಮುಂದಿನ ವಿಡಿಯೋಸ್ ಹೋಗ್ತಾ ಖಂಡಿತ ನಾವು ನೋಡೋಣ. ಮೊದಲನೇದಾಗಿ ಬೆಳವಣಿಗೆ ಕ್ಷೇತ್ರ ಅಂತ ಬಂದಾಗ ದೈಹಿಕ ಬೆಳವಣಿಗೆ, ಭಾಷಾ ಬೆಳವಣಿಗೆ, ಭೌತಿಕ ಬೆಳವಣಿಗೆ, ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಇದಿಷ್ಟು ಎಲ್ಲ ಇರುತ್ತೆ. ದೈಹಿಕ ಬೆಳವಣಿಗೆ ಅಂದಾಗ ದೊಡ್ಡ ಸ್ನಾಯುಗಳು ಮತ್ತೆ ಸಣ್ಣ ಸ್ನಾಯುಗಳ ಬೆಳವಣಿಗೆ ಅಂತ ಹೇಳ್ತೀವಿ. ದೊಡ್ಡ ಸ್ನಾಯುಗಳ ಬೆಳವಣಿಗೆ ಅಂದ್ರೆ ಅವರ ಕೈ ಕಾಲು ಅವರ ದೇಹನ ಅವರು ಉಪಯೋಗಿಸುವ ಅಂತ ಒಂದು ಬೆಳವಣಿಗೆನ ನಾವು ದೊಡ್ಡ ಸ್ನಾಯುಗಳ ಬೆಳವಣಿಗೆ ಅಂತೀವಿ. ಕೈ ಕಾಲು ನಡೆಸೋದು, ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ಸಹಾಯ ಮಾಡೋ ಅಂತ ಅಂಗಗಳಿಗೆ ನಾವು ದೊಡ್ಡ ಸ್ನಾಯುಗಳ ಬೆಳವಣಿಗೆ. ದೊಡ್ಡ ಸ್ನಾಯುಗಳ ಬೆಳವಣಿಗೆನೇ ಮೊದಲನೇದಾಗಿ ಆಗದು. ಆಮೇಲೆ ಬರೋದು ಸಣ್ಣ ಸ್ನಾಯುಗಳ ಬೆಳವಣಿಗೆ. ಸಣ್ಣ ಸ್ನಾಯುಗಳು ಅಂದ್ರೆ ಮಕ್ಕಳು ದೊಡ್ಡ ಸ್ನಾಯುಗಳು ಉಪಯೋಗಿಸ್ತಾ ಸಣ್ಣ ಸ್ನಾಯುಗಳು ಉಪಯೋಗಿಸೋಕೆ ಶುರು ಮಾಡ್ತಾರೆ. ಅದು ನಿಧಾನಕ್ಕೆ ಬರೋವಂಥದ್ದು. ಸಣ್ಣ ಸಣ್ಣ ಪದಾರ್ಥಗಳನ್ನ ಹಿಡಿಯೋದು, ಬೆಟ್ಟುಗಳನ್ನ ಉಪಯೋಗಿಸಿ ಮಾಡುವಂಥ ಕೆಲಸಗಳಿಗೆ ನಾವು ಸಣ್ಣ ಸ್ನಾಯುಗಳ ಬೆಳವಣಿಗೆ ಅಂತೀವಿ. ಅದ್ರ ಜೊತೆಗೆ ಮುಂದೆ ಹೋಗ್ತಾ ಮಕ್ಕಳಲ್ಲಿ ಒಂದು ಭಾಷಾ ಬೆಳವಣಿಗೆ ಅನ್ನೋದು ಶುರುವಾಗುತ್ತೆ. ಭಾಷಾ ಬೆಳವಣಿಗೆ ಅವರ ಸುತ್ತಮುತ್ತಲ ಇರೋರು ಮಾತಾಡೋದನ್ನ ಕೇಳಿಸ್ಕೊಂಡು ಪದಗಳನ್ನ ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಒಂದು ಎರಡು ಪದಗಳಿಂದ ಅವರು ಭಾಷೆನ ಜೋಡಿಸಿ ಜೋಡಿಸಿ ಮಾತಾಡೋಷ್ಟು ಸಾಮರ್ಥ್ಯರು ಆಗ್ತಾರೆ. ಮುಂದೆಂದು ನಾವು ನೋಡೋದು ಬೌದ್ಧಿಕ ಬೆಳವಣಿಗೆ ಮಕ್ಕಳಲ್ಲಿ. ಬೌದ್ಧಿಕ ಬೆಳವಣಿಗೆ ಅಂದ್ರೆ ಬುದ್ಧಿಶಕ್ತಿ ಹೇಗೆ ಅವ್ರದ್ದು ಹೆಚ್ಚಿಸ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಬರೀ ಚೆನ್ನಾಗಿ ಓದ್ಬಿಟ್ರೆ ಮಾಡಿಬಿಟ್ರೆ ಸಾಲದು, ಅದರ ಜೊತೆಗೆ ಬೇಕಾದಷ್ಟು ವಿಷಯಗಳು ಮಕ್ಕಳಲ್ಲಿ ಬರಬೇಕಾಗುತ್ತೆ. ಈ ವಿಷಯಗಳು ಏನಪ್ಪ ಅಂದ್ರೆ ಆಲೋಚನೆ ಮಾಡೋ ಶಕ್ತಿ, ಯೋಚನೆ ಮಾಡೋ ಶಕ್ತಿ, ಮತ್ತೆ ಸಮಸ್ಯೆಗಳನ್ನ ಹೇಗೆ ಪರಿಹರಿಸೋದು ಅಂತ ಯೋಚನೆ ಮಾಡೋ ಶಕ್ತಿ, ಇದೆಲ್ಲ ಮಕ್ಕಳಿಗೆ ಬೇಕು. ಇದೆಲ್ಲ ಹೇಗೆ ತಿಳ್ಕೊತಾರೆ ಮಕ್ಕಳು, ಅವರ ಸುತ್ತಮುತ್ತಲ ಇರೋವನ್ನ ವಸ್ತುಗಳನ್ನಾಗ್ಲಿ ಪರಿಸರವಾಗ್ಲಿ ಅವರು ಅನ್ವೇಷಿಸಿದಾಗ ಖಂಡಿತ ಬೌದ್ಧಿಕ ಬೆಳವಣಿಗೆ ಮಕ್ಕಳಲ್ಲಿ ಆಗುತ್ತೆ. ಈ ಬೌದ್ಧಿಕ ಬೆಳವಣಿಗೆಗಳಲ್ಲೂ ಬೇಕಾದಷ್ಟು ಹಂತಗಳಿದೆ. ಹುಟ್ಟಿದಾಗ್ಲಿಂದ 8 ವರ್ಷದವರೆಗೂ ಹಂತಗಳು ಇರುತ್ತೆ. ಆ ಹಂತಗಳು ಏನು ಅಂತನೂ ಮುಂದಿನದಲ್ಲಿ ನಾವು ಖಂಡಿತ ನೋಡೋಣ. ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ತುಂಬಾ ಮುಖ್ಯವಾದ ಒಂದು ಕ್ಷೇತ್ರ ಮಕ್ಕಳ ಬೆಳವಣಿಗೆಯಲ್ಲಿ. ಮಕ್ಕಳಿಗೆ ಬೇರೆಯವ್ರ ಜೊತೆ ಹೇಗೆ ಬರೆಯೋದು, ಸಂಬಂಧಗಳನ್ನ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಕಲಿಸ್ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಅವಕಾಶಗಳನ್ನ ನಾವು ಪೋಷಕರಾಗಿ ಮಾಡಿಕೊಡ್ಬೇಕು. ಹಾಗೆ ಭಾವನೆಗಳು ಅಷ್ಟೇ, ಚಿಕ್ಕ ಮಕ್ಕಳಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಅವ್ರಿಗೆ ಭಾವನೆಗಳನ್ನ ಹೇಗೆ ಗುರುತಿಸೋದು, ಹೇಗೆ ಭಾವನೆಗಳನ್ನ ತೋರಿಸ್ಕೊಡ್ಬೇಕು ಅನ್ನೋದು ಅವ್ರಿಗೆ ಪರಿಚಯ ಮಾಡ್ಕೊಳ್ಳೋದು ನಮ್ಮದು ಒಂದು ದೊಡ್ಡ ಕರ್ತವ್ಯ ಆಗಿದೆ. ಸೊ ಇಲ್ಲಿವರೆಗೂ ನಾವು ಮಕ್ಕಳು ಒಂದು ಬೆಳವಣಿಗೆ ಕ್ಷೇತ್ರಗಳು ಯಾವ್ದ್ಯಾವುದು ಅಂತ ನೋಡಿದ್ವಿ. ಈ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಬೆಳವಣಿಗೆ ಹಂತಗಳು ಹೇಗೆ ಇರುತ್ತೆ ಅನ್ನೋದನ್ನ ಖಂಡಿತ ನೋಡೋಣ.